ಭೂಮಿ, ನೀನ್ ಹೇಳಿದ್ದೆಲ್ಲ ನಿಜ ತಾನೆ? ನೀನ್ ಆಕಾಶನ ಬಿಟ್ಕೊಟ್ಟಿದ್ಯ ತಾನೆ? ಈ ಭೂಮಿ ಮಾತು ಕೊಟ್ಮೇಲೆ ಮುಗೀತು. ಭೂಮಿ ತಾಯಣೆಗೂ ಮಾತು ತೆಪ್ಪಕ್ಕಿಲ್ಲ. ಮತ್ತೆ ಬೇಜಾರಾಯ್ತು ಅಂತ ವಾಪಸ್ ಬರಲ್ಲ ತಾನೆ? ಎಷ್ಟೇ ಬ್ಯಾಸರ ಆಗಲಿ, ನಾನು ಬರೋಕ್ಕಿಲ್ಲ. ಯಾಕಂದ್ರೆ ನನ್ನ ಗಂಡನ ಸುಖ ಸಂತೋಷ ಮುಖ್ಯ. ಅವ್ರ ಸುಖ ಸಂತೋಷ ನಿನ್ನಲ್ಲದೆ ಅಂತ ಗೊತ್ತಿದ್ರು ಅವ್ರನ್ನ ಕಟ್ಟಾಕದ್ರಲ್ಲಿ ಅರ್ಥ ಇಲ್ಲ. ನೀವಿಬ್ರು ಜೀವನ ಪೂರ್ತಿ ಸಂತೋಷವಾಗಿ ಬಾಳ್ಬೇಕು, ಅದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ನಾವು ಮೆಚ್ಕೊಂಡವ್ರನ್ನ ಕಟ್ಕೊಳ್ಳೋದು ಸಂತೋಷ ಅಲ್ಲ, ನಾವು ಮೆಚ್ಕೊಂಡವ್ರು ಸುಖವಾಗಿರಲಿ ಅಂತ ಹರಿಸೋದು ನಿಜವಾದ ಸಂತೋಷ. ನಿಮ್ಮ ಖುಷಿನಾಗೆ ನನ್ನ ಖುಷಿನ ಕಾಣ್ತೀನಿ. ಇನ್ಯಾಕೆ ಯೂರಿನ್ ಸ್ವತ್ತು ನನ್ನ ಮಾತು ಕೇಳಿದ್ರ? ಬೇಡ ಬೇಡ ಅಂದ್ರು ಅವಳನ್ನ ಅಲ್ಲಿಗೆ ಕಳಿಸ್ಕೊಟ್ರಿ. ಈಗ ನೋಡಿ ಏನು ಎಡ್ವರ್ಟ್ ಮಾಡಿದಾಳೋ, ಅಲ್ಲಿ ಏನು ತೊಂದರೆ ಆಗಿದೆಯೋ, ಇನ್ನೂ ಫೋನ್ ಇಲ್ಲ, ಬಂದಿಲ್ಲ. ಅಯ್ಯೋ, ನನಗಂತೂ ಟೆನ್ಷನ್ ಆಗ್ತಾ ಇದೆ. ನಿಮಗೆ ಟೆನ್ಷನೇ ಇಲ್ಲ ಅಲ್ಲ? ಶಾಂತಿ ಪ್ಲೀಸ್, ಸ್ವಲ್ಪ ಶಾಂತವಾಗಿರು. ನೀನು ಹಾಗೆ ಟೆನ್ಷನ್ ಮಾಡ್ಕೊಂಬಿಟ್ರೆ ಎಲ್ಲ ಸರಿ ಹೋಗ್ಬಿಡಲ್ಲ. ಗಾಡ್, ಯಾವಾಗಲೂ ಶಾಂತವಾಗಿರು, ಶಾಂತವಾಗಿರು. ನಿಮಗಂತೂ ಟೆನ್ಷನೇ ಇಲ್ಲ ಅಲ್ಲ? ಮಗನ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಕಾಳಜಿ ಇದೆಯಾ ನಿಮಗೆ? ಎಲ್ಲ ನಾನೇ ಟೆನ್ಷನ್ ತಗೋಬೇಕು. ಹಲೋ ಮೇಡಮ್, ಬಂದ ನೋಡು. ಆಕಾಶ್, ಆಕಾಶ್ ಏನಾಯ್ತು? ಅಲ್ಲಿ ಏನಾದರೂ ಜಗಳ ಮಾಡ್ಕೊಂಡ್ಯಾ? ನಿನಗೇನು ಆಗಿಲ್ಲ ತಾನೆ? ಇಲ್ಲ, ಅಂಥದ್ದೇನೂ ಆಗಿಲ್ಲ, ಎಲ್ಲ ಸುಸೂತ್ರವಾಗೇ ಆಯಿತು. ಸಾನಿ ನನ್ನ ಗಂಡನ ಪಿರೂತಿನ ಒಪ್ಕೊಂಡ್ಬಿಟ್ಲು. ಹೌದೇನೋ? ಹೌದು, ನಾನೇ ಒಪ್ಪಿಸ್ದೆ. ನನ್ನ ಗಂಡ ಸಾನಿಯಲ್ಲಿ ಎಷ್ಟು ಕಷ್ಟಪಡ್ತಾರೆ, ಅವಳಲ್ಲಿ ಎಷ್ಟು ಒದ್ದಾಡ್ತಾರೆ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನು ಇವ್ರನ್ನ ಬಿಟ್ಕೊಟ್ಬಿಟ್ಟೆ. ಭೂಮಿ, ಏನಮ್ಮ ಹೇಳಿದೆ? ನೀನು ಆಕಾಶನ ಬಿಟ್ಕೊಟ್ಬಿಟ್ಟಿಯಾ? ಹೂ ಮಾಮ, ಬಿಟ್ಕೊಟ್ಬಿಟ್ಟೆ. ಏನಮ್ಮ ಆಗಿದೆ ನಿನಗೆ? ಅಲ್ಲ, ಕಟ್ಕೊಂಡು ಗಂಡನ ಬಿಟ್ಕೊಟ್ಟು ಇಷ್ಟು ಖುಷಿಯಾಗಿ ನನಗಾಗ್ತಾ ಹೂ ಅಂತಿದೆಯಲ್ಲ ಮಾಮ. ಇವ್ರಿಗೆ ನಾನು ಮನ್ಸು ಕೊಟ್ಟಿವ್ನಿ, ಇವ್ರನ್ನ ಮನ್ಸಾರೆ ಇಷ್ಟಪಟ್ಟಿವ್ನಿ. ಇಷ್ಟಪಡೋದು ಅಂದರೆ ನಾವು ಬರೀ ಮೆಚ್ಕೊಳ್ಳೋದಲ್ಲ, ನಾವು ಮೆಚ್ಕೊಂಡವ್ರನ್ನ ಸಂತೋಷವಾಗಿಡೋದು. ನನ್ನ ತಾವು ಸಿಗ್ದಲೇ ಇರೋ ಖುಷಿ ಸಾನಿ ತಾವು ಸಿಗ್ತದೆ ಅಂದರೆ ಇವ್ರು ಅವಳ್ತಾವೇ ಹೋಗಲಿ, ನನಗೇನು ಬ್ಯಾಸರ ಇಲ್ಲ.
ಅವ್ರು ಖುಷಿಯಾಗಿರಲಿ ಅಂತ ಅಷ್ಟೇ ನಾನು ಯಾರ ಹತ್ರ ಕೇಳ್ಕೊಳ್ಳೋದು. ಅವ್ರು ಯಾವಾಗಲೂ ಖುಸಿ ಖುಷಿಯಾಗಿ ನಗ್ ನಗ್ತಾ ಇದ್ರೆ ಅಷ್ಟೇ ಸಾಕು. ನಾನು ಈಗಲೇ ಸಾನಿಗೆ ಫೋನ್ ಮಾಡಿ ಮಾತಾಡ್ತೀನಿ. ನಾನು ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಲಿಲ್ಲ ಭೂಮಿ. ಇಂಥ ಡಿಸಿಷನ್ ತಗೊಂಡ್ಲ? ಅವಳು ನನ್ನ ಸಾನನ ಒಂದು ಮಾಡಿದ್ಲ? ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಅವಳ ಮೇಲೆ ನನಗೆ ಎಷ್ಟು ಕೋಪ ಆಯಿತು. ಆದರೆ ಒಂದು ಕ್ಷಣ ನನ್ನ ಸಾನು ಸಿಕ್ಕಿದ್ದು ಅವಳಿಂದ ಅಂತ ಗೊತ್ತಾದ್ಮೇಲೆ ಅವಳ ಮೇಲೆ ಇದ್ದಿದ್ದ ಕೋಪ ಎಲ್ಲ ಮಾಯ ಆಗೋಯ್ತು. ವಾಟೆವರ್, ಅವಳಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಫಸ್ಟ್ ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಅವಳ ಹತ್ರ ನಾನು ತುಂಬಾ ರೂಢಾಗಿ ನಡ್ಕೊಂಡಿದ್ದೀನಿ. ಫಸ್ಟು ಅವಳ ಹತ್ರ ಸಾರಿ ಕೇಳಬೇಕು. ಏ ಆಕಾಶ್, ನನ್ನ ಮಾತು ಕೇಳು. ನೀನು ಆ ಭೂಮಿ ಹತ್ರ ಹೋಗಿ ಸಾರಿ ಕೇಳಬೇಡ. ಅವಳು ಒಳ್ಳೆಯವಳಲ್ಲ, ಒಳ್ಳೆಯವಳ ಥರ ನಾಟಕ ಮಾಡ್ತಿದ್ದಾಳಷ್ಟೇ. ಅಕಸ್ಮಾತ್ ನೀನು ಅವಳ ಹತ್ರ ಹೋಗಿ ಸಾರಿ ಕೇಳಿದೆ ಅಂತ ಇಟ್ಕೋ. ಆಗ ಅವಳು ಮನ್ಸು ಚೇಂಜ್ ಮಾಡಿಕೊಂಡು ನೀನೇ ನನ್ನ ಗಂಡ, ನಾನು ನಿನ್ನ ಜೊತೆನೇ ಸಂಸಾರ ಮಾಡಬೇಕು ಅಂದರೆ ಆಮೇಲೆ ನಿನ್ನ ಸಾನು ನಿನಗೆ ಸಿಗಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯೋಚನೆ ಮಾಡು ಆಕಾಶ್. ಸರಿ, ಸಾರಿ ಕೇಳಲ್ಲ, ಬಟ್ ಥ್ಯಾಂಕ್ಸ್ ಅವರು ಹೇಳ್ತೀನಿ. ಭೂಮಿ! ಏ ಆಕಾಶ್, ನಿಂತ್ಕೋ ಆಕಾಶ್. ಹೇಗೆ ಶುರು ಮಾಡಲಿ? ಅವಳು ಬಂದಾಗೆಲ್ಲ ಬರೀ ಬೈದೆ ಅಭ್ಯಾಸ, ನಾರ್ಮಲಾಗಿ ಮಾತಾಡೋಕ್ಕೆ ಬರ್ತಿಲ್ಲ. ನನಗೆ ನಂಬೋಕ್ಕೆ ಆಗ್ತಿಲ್ಲ. ಅಲ್ಲ, ಇದ್ದಕ್ಕಿದ್ದಾಗೆ ಹೇಗೆ ಈ ಥರ ಡಿಸಿಷನ್ ತಗೊಂಡೆ? ನನ್ನವರು ನನಗೆ ಸಿಗಲ್ಲ ಅಂತ ಗೊತ್ತಾದ್ಮ್ಯಾಕೆ ಬಲವಂತ ಮಾಡಿ ಏನು ಪ್ರಯೋಜನ ಹೇಳಿ? ನೀವು ನನ್ನ ಬಿರುದಿಸ್ಬೇಕು ಅಂತ ಆಸೆ ಪಟ್ಟನೆ ಹೊರತು ಬಲವಂತ ಮಾಡಿ ನಿಮ್ಮನ್ನ ಪಡ್ಕೋಬೇಕು ಅಂತ ನಾನು ಯಾವತ್ತೂ ಅನ್ಕೊಳ್ಳಲಿಲ್ಲ. ನಂದೀಸ ಬಂದು ಆಕಾಶ ನಿನ್ನ ಬಿರುದಿ ಮಾಡ್ತವನೆ ಕಣಮಿ ಅಂದ್ಬಿಟ್ಟ. ನಾನು ಎಂಥ ತಡ್ಡಿ ಅಲ್ವಾ, ಅದನ್ನೇ ನಂಬ್ಕೊಂಬಿಟ್ಟೆ. ನೀವಿಷ್ಟು ಬುದ್ಧಿವಂತರು, ನೀವೇ ನಂದೀಸನ್ ಮಾತ್ರ ನಂಬ್ಕೊಂಡಿದ್ರ ಅನ್ಯಾಕೆ? ಅವ್ ನನ್ನ ಜೀವದ ಗೆಳೆಯ, ನಾನು ಅವ್ನ ಮಾತನ್ನ ನಂಬದೆ ಹೆಂಗಿರ್ಲಿ ಹೇಳಿ? ಇದರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ನಂದೀಶ ಮಾಡಿದ್ದು ಎಡ್ಬಟ್ಟು. ನೀನು ಬೇಜಾರು ಮಾಡ್ಕೋಬೇಡ. ಗೊತ್ತಿತ್ತು ಗೊತ್ತಿಲ್ಲದೇನೋ ನನ್ನಿಂದ ನಿಮಗೆ ಸ್ಯಾನೆ ತೊಂದರೆ ಆಗದೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅದೆಲ್ಲ ಬಿಡು ಭೂಮಿ. ನೀನು ನಿಮ್ಮ ಹಳ್ಳಿಗೆ ಹೋಗ್ಬೇಡ, ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲಾಗು.
ನನ್ಗಿಂತನೂ ಒಳ್ಳೆ ಹುಡುಗ ನೋಡಿ, ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ. ಕಾಸು ಕೊಟ್ಟು ತಾಳಿನ ತಕ್ಕಂಬರ್ಬೋದು, ಆದ್ರೆ ಕಾಸಿಗೆ ತಾಳಿನ ಮಾರಕ್ಕಿಲ್ಲ ಅಲ್ವಾ? ನಾನು ನಿಮ್ಮನ್ನ ಬಿಟ್ಕೊಡ್ತೀನಿ ಅಂದೆ, ಆದ್ರೆ ನಾನು ನಿಮ್ಮನ್ನ ಮರೆತು ಬೇರೆಯವ್ರನ್ನ ಕಟ್ಕೋತೀನಿ ಅನ್ಲಿಲ್ಲ. ನೋಡು, ಪೆದ್ ಪೆದ್ದಾಗ ಏನೇನೋ ಯೋಚನೆ ಮಾಡ್ಬೇಡ. ನಾನು ಸಾನನ್ ಮದ್ವೆಗೆ ಸೆಟ್ಲ್ ಆದ್ಮೇಲೆ ನೀನು ಒಬ್ಳೆ ಹೇಗಿರ್ತೀಯ? ನಾನು ಒಬ್ಳೆ ಇರಕ್ಕಿಲ್ಲ, ನನ್ನ ಆಕಾಶದ ನೆನಪಿನ ಜೊತೆಗಿರ್ತೀನಿ. ನಾನು ಬಿರುತಿ ಅನ್ನೋದು ಸಂಜೆ ಅರಳಿ ಬೆಳಿಗ್ಗೆ ಉದ್ರೋಗೋ ಸಂಜೆ ಮಲ್ಲಿಗೆ ಅಲ್ಲ, ಅದೊಂಥರ ಗಗನ ಕುಸುಮ ಇದ್ದಂಗೆ. ಹೂವು ಗಿಡದಿಂದ ಉದ್ರೋದ್ರೂ ಗಿಡದ ಹತ್ರ ಆದರೂ ಸುವಾಸನೆ ಇದ್ದೇ ಇರ್ತದೆ. ಗೊತ್ತಿತ್ತೋ ಗೊತ್ತಿಲ್ಲದೇನೋ ನಮ್ಮಿಬ್ರು ಲಗ್ನ ಆಯ್ತು, ಆದರೆ ನನ್ನಿಂದ ನಿಮಗೆ ಹಿಂಸೆ ಆಗೋಕ್ಕಿಲ್ಲ. ಗಂಡನ ಹೆಂಡತಿಗೆ ಇನ್ನೊಬ್ಬನ ಕಟ್ಕೊಂತ ಹೇಳಿದ್ರೆ ಅದೆಂಗಾಯ್ತದೆ? ಬಾಳ್ವೆ ಮಾಡೋಕ್ಕಾಯ್ತದೆ? ಆಗಕ್ಕಿಲ್ಲ. ಭೂಮಿ ಯಾವತ್ತು ಆಕಾಶಂಗೆ ಚಂದ್ರನಿಗಲ್ಲ. ನೀವು ಯಾವಾಗಲೂ ಸಂತೋಷವಾಗಿರೋದನ್ನ ನಾನು ದೂರದಿಂದಲೇ ನೋಡ್ಕೊಂಡಿದ್ಬಿಡ್ತೀನಿ. ನಿಮ್ಮ ಸಂತೋಷನೇ ನನ್ನ ಸಂತೋಷ ಅಂದ್ಕೊಂಡು ಬದುಕ್ಬಿಡ್ತೀನಿ. ನನಗೆ ಅಂತ ಹಳ್ಳಿಗೆ ಬಂದಿದ್ದ ಆಕಾಶ ನೆನ್ಪುಗಳಿವೆ, ಅದೇ ಕ್ಷಣಗಳನ್ನ ನೆನ್ಪು ಮಾಡ್ಕೊಂಡು ಬದುಕ್ಬಿಡ್ತೀನಿ. ನಾನು ನನಗೋಸ್ಕರ ಒಬ್ಬ ರಾಜ್ಕುಮಾರ ಇದ್ದೇ ಇರ್ತಾನೆ, ಆಕಾಶದಿಂದ ಹಾರ್ಕೊಂಡು ಬಂದೆ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೆ. ಅವನು ಬಂದ, ಪ್ರೀತಿ ತುಂಬಿಕೊಂಡು ಬಂದ, ಪ್ರೀತಿ ಕೊಟ್ಟ. ಆ ಪ್ರೀತಿನ ಕಿತ್ಕೊಂಡು ಹೋದ, ಆದರೆ ಅವ್ನ ನೆನ್ನ ಬಿಟ್ಟೋದ. ಆ ರಾಜ್ಕುಮಾರ ನಾನೇ ಅಲ್ವಾ? ಸಾರಿ.
ಯಾಕ್ರಿ ಹಾಕುತ್ಕೊಂಡಿದ್ದೀರಾ? ಏನಾಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಅಂದ್ರೆ ಏನು? ಸಾನ್ವಿ ನಮ್ಮ ಮನೆ ಸೊಸೆ ಆಗ್ತಿರೋದು ನಿಮ್ಗೆ ಹೊಟ್ಟೆ ಊರಿನಾ? ಸಂಕಟ ಸಂಕಟ ಆಗ್ತಿದೆ ನನಗೆ. ಅನ್ಯಾಯ, ಇವಾಗ ಭೂಮಿ ಜೀವನ ಹಾಳಾಗ್ತಿದೆಯಲ್ಲ ಅಂತ ಸಂಕಟ ಆಗ್ತಿದೆ. ಭೂಮಿ ಆಲ್ರೆಡಿ ನಮ್ಮನೆ ಸೊಸೆ ಆಗಿದ್ದಾಳೆ. ಈ ಆಕಾಶ ಅವಳನ್ನ ಮದುವೆ ಆಗಿದ್ದಾನೆ, ಮನೆ ಕರ್ಕೊಂಡ್ ಬಂದಿದ್ದಾನೆ. ಈಗ ಎಲ್ಲ ಬಿಟ್ಟು ಆ ಸಾನ್ವಿ ಹಿಂದೆ ಬಿದ್ದಿದ್ದಾನೆ. ಆ ಹುಡುಗಿನೋ ದಡ್ಡಿ, ತನ್ನ ಗಂಡನ ಸುಖನೇ ಮುಖ್ಯ ಅಂತಿದ್ದಾಳೆ. ನೀನು ಆ ಹುಡುಗಿ ಮುಗ್ಧತೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಭೂಮಿ ಜೀವನದ ಸಮಾಧಿ ಮೇಲೆ ಸಾನ್ವಿ ಬದುಕಿನ ಬುನಾದಿ ಕಟ್ತಾ ಇದೆಯಾ? ಒಳ್ಳೇದಾಗಲ್ಲ ನಿನಗೆ. ತಪ್ಪು ಮಾಡ್ತಿದ್ಯ ಶಾಂತಿ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯ. ಅಲ್ಲರಿ, ಅವಳೇ ತ್ಯಾಗ ಮಾಡ್ತೀನಿ ಅಂತ ಮುಂದೆ ಬಂದಿರುವಾಗ ನಿಮ್ದೇನ್ರಿ ಮಧ್ಯದಲ್ಲಿ? ಏನು ತ್ಯಾಗ? ಆ ತ್ಯಾಗದ ಹಿಂದಿನ ನೋವು ಸಂಕಟ ಏನು ಅಂತ ಗೊತ್ತಾ ನಿನಗೆ? ಆವತ್ತು ಅವಳಿಗೆ ಅನ್ಯಾಯ ಮಾಡಿ ನಾನು ಈಗಲೂ ಒಳಗೆ ಕೊರಗಿ ಕೊರಗಿ ಸಾಯ್ತಾ ಇದ್ದೀನಿ. ಆ ಪರಿಸ್ಥಿತಿ ನಿನ್ನ ಮಗಂಗೂ ಬರೋದು ಬೇಡ. ಪ್ಲೀಸ್ ಶಾಂತಿ, ಈ ಮದುವೆ ನಿಲ್ಲಿಸ್ಬಿಡು. ಈ ಮದುವೆ ಏನಾದರೂ ನಿಲ್ಲಿಸಿದ್ರೆ ನನ್ನ ಹೆಣ ಬೀಳತ್ತೆ. ಹಠ ಮಾಡಬೇಡ ಶಾಂತಿ, ಪ್ಲೀಸ್ ಹಠ ಮಾಡಬೇಡ. ಸಾನ್ವಿ ಈ ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕಲ್ಲ ಅಂತ ಸಂಧ್ಯೆ ಯಾವತ್ತೂ ಹೇಳಿದ್ಲು. ತೀರ್ಥಯ್ಯೆ, ಹಾಗಾಗಲಿಲ್ಲ. ಸಂಧ್ಯಾ ಆಸೆ ಪಟ್ಟ ಹಾಗೆ ಭೂಮಿ ಈ ಮನೆ ಸೊಸೆಯಾಗಿ ಬಂದಿದ್ದಾಳೆ. ಪ್ಲೀಸ್, ನೀನು ಭೂಮಿನ ಸೊಸೆ ಅಂತ ಒಪ್ಕೊಂಡ್ಬಿಡು. ಯಾವುದೇ ಕಾರಣಕ್ಕೂ ಆಗಲ್ಲ ರೀ. ಆಕಾಶ್ ಸಾನ್ವಿನ ಮೆಚ್ಕೊಂಡಿದ್ದಾನೆ, ಸಾನ್ವಿನ ಮನೆ ಸೊಸೆ ಅಂತ ನಾನು ಒಪ್ಕೊಂಡಿದ್ದಾಗಿದೆ. ನೀನು ಒಪ್ಕೊಂಬಿಟ್ರಾಗ್ಬಿಡುತ್ತಾ? ಸಂಧ್ಯೆ ಒಪ್ಕೋಬೇಕಲ್ಲ ರೀ. ಆಕಾಶ್ ನನ್ ಮಗ, ಅವನು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನಾನು, ಸಂಧ್ಯಾ ಅಲ್ಲ. ಸಂಧ್ಯಾನೇ. ಯಾಕೆಂದ್ರೆ ಆಕಾಶ್ ಸಂಧ್ಯಾ ಹೆತ್ತು ಮಗ. ಯಾವತ್ತಿದ್ರೂ ನೀನು ಆಕಾಶ್ಗೆ ಸಾಕು ತಾಯಿ ಮಾತ್ರ, ಹೆತ್ತು ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗ್ಲಿಂದ ಅಲ್ಲೇ ಯಾಕಲ ನಿಂತಿದ್ಯಾ? ನಂಗೆ ಗೊತ್ತು ನೀನೇನೋ ಹೇಳಕ್ ಬಂದಿದ್ಯಾ ಅಂತ. ಅದೇನು ಅಂತ ಹೇಳ್ಬಾರ್ದೆ. ಏನಂತ ಹೇಳಿ, ಏನಂತ ಮಾತಾಡ್ಲಿ ನಿಂತವ? ನೀನೇನು ಬುದ್ಧವಂತೇನಾ ಅಥವಾ ದಡ್ಡಿನಾ? ಅಲ್ಲ, ನಿನ್ನ ಸಂಸಾರಕ್ಕೆ ನೀನೇ ಬೆಂಕಿ ಕಳ್ತಿದ್ಯಲ್ಲ. ಇಲ್ಲ, ಆ ಥರ ಏನೂ ಇಲ್ಲ. ನಾನು ಸರಿಯಾಗೇ ಮಾಡೀನಿ. ಯಾವ್ದು ಸರಿ, ಏನು ಸರಿ? ನೀನು ಹಿಂಗೆ ಮಾಡತ್ಕ ನನ್ನ ಮನಸ್ಸನ್ನೇ ಕುಂತ್ಕೊಂಡು ನನ್ನ ಪ್ರೀತಿನ ತ್ಯಾಗ ಮಾಡಿ ನಿಂಗೆ ಲಗ್ನ ಮಾಡಿಸಿದ್ದು. ಗಂಡನ ಬಿಟ್ಕೊಟ್ಟು ಮುಂದೆ ನಿನ್ನ ಗತಿ ಏನು? ಅಲ್ಲಿ ನಿಮ್ಮಪ್ಪ ಅವ್ವ ತನ್ನ ಮಗಳು ಗಂಡನ ಹೋಲಿಸ್ಕೊಂಡು ಸುಖವಾಗಿ ಬಾಳ್ತಾಳೆ ಅಂತ ಕಾಯ್ತವ್ರೆ, ನೀನು ಇಲ್ಲಿ ಏನು ಮಾಡ್ತಿದ್ಯಾ? ಅವ್ರಿಗೆ ಹೆಂಗೆ ಮುಖ ತೋರಿಸ್ತೀಯಾ? ಶಿವನಳ್ಳಿಗೆ ಹೆಂಗೆ ಕಾಲಿಡ್ತೀಯಾ? ಯಾರಲ್ಲ ಹೇಳಿದ್ದು ನಾ ಶಿವನಳ್ಳಿಗೆ ಕಾಲಿಡ್ತೀನಿ ಅಂತ? ಆಕಸನ್ ಲಗ್ನ ಮಾಡಿಸಿ ಎಟ್ಟಿಯಿಂದ ಹೊಂಟು ಬಿಡ್ತೀನಿ. ಆಮೇಕ್ಯಾದವರು ಅಬ್ಲಾಶ್ರಮಕ್ಕೆ ಸೇರ್ಕೊಂಡು ಅಲ್ಲೇ ಅನಾಥವಾಗಿ ಬದುಕ್ಬಿಡ್ತೀನಿ.